ನಿಮ್ಮ ಮದುವೆ ಆಗಿತ್ತು ಆಗಿಲ್ಲ ಅಂದರೂ ಕರೀರಿ, ಖಂಡಿತ ಮಾಡಿಕೊಡ್ತೀನಿ. ಸರ್, ನನ್ನ ಪರ್ಸನಲ್ ಅಂದರೆ ರಿಕ್ವೆಸ್ಟ್ ಅನ್ನೋದಕ್ಕಿಂತ ಒಂದು ಕ್ವೆಶನ್ ನಂದು. ಯೂಶ್ವಲಿ ನಾನು ಕೇಳಿದವ್ರೆ ಮೇಕಪ್ ಹಾಕಬೇಡ, ನಿನಗೆ ಜಾಸ್ತಿ ಯಾಕೆ ಅನ್ಸುತ್ತೆ. ನಾನು ಯೂಶ್ವಲಿ ಮೇಕಪ್ ಮಾಡ್ಕೊಳ್ಳಲ್ಲ, ಎಲ್ಲಿ ಹೋದ್ರು ಎಲ್ಲಿದ್ರು ನ್ಯಾಚುರಲ್ ಆಗಿ ಒಂದು ವ್ಯಾಸ್ಕ್ಲೀನ್ ಹಚ್ಕೊತೀನಿ ಹೋಗ್ತೀನಿ, ನಂಗೆ ಸೂಟು ಆಗಲ್ಲ ಮೇಕಪ್. ಅದೇ ಮೇಡಮ್, ನಾನು ಬಂದ ತಕ್ಷಣ ನಿಮ್ಗೆ ಕೇಳಿದ್ದೀನಿ, ಮೇಡಮ್ ನಿಮ್ದು ಆಯಿಲಿ ಸ್ಕಿನ್ ಅಂತ ನೀವು ವ್ಯಾಸ್ಲೈನ್ ಹಾಕ್ತೀನಿ ಅಂತ ಹೇಳಿದ್ರು, ಬಟ್ ನೀವು ಯಾವುದೋ ಒಂದು ಹಾಕ್ತಾ ಇದ್ದೀವಿ. ನಿವಿಯಾ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ರೆ ಸೊ ನೀವು ಮೇಕಪ್ ಹಾಕಿದ್ರೆ ಏನು ತಪ್ಪಾಗಲ್ಲ, ಬಟ್ ಏನಂದರೆ ನಮ್ಗೆ ಅಭ್ಯಾಸ ಆಗಬೇಕು ಫಸ್ಟು. ಇವಾಗ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ, ನಿಮ್ಮ ಸ್ಕಿನ್ ಟೋನ್ ಚೆನ್ನಾಗಿದೆ, ಸೊ ನೀವು ನೈಟ್ ಟೈಮ್ ಮಾಯಿಶ್ಚರೈಸರ್ ಕ್ರೀಮ್ಸ್ ಯಾವ್ದು ಹಾಕೊಳ್ಳಿ, ಫೇಸ್ ವಾಶ್ ಮಾಡೋದು. ಹಾಕಿದ್ಮೇಲೆ ನೀವು ಬಂದಮೇಲೆ ಒಂದು ಫಸ್ಟ್ ನಿಮ್ಮ ಟ್ರೈ ಮಾಡಿ, ಕಾಂಪ್ಯಾಕ್ಟೇ ಟ್ರೈ ಮಾಡಿ ಫಸ್ಟು, ಡೈರೆಕ್ಟ್ ಲಿಕ್ವಿಡ್ ಬೇಸು ಯಾವುದು ಹೋಗಬೇಡ. ಇಲ್ಲ ಲಿಕ್ವಿಡ್ ಬೇಸು ಕಾಂಪ್ಯಾಕ್ಟು ಬೇಡ ಅಂದರೆ ಒಂದು ಧರ್ಮಾಸ್ಟಿಕ್ಕು, ಇಲ್ಲಾಂದರೆ ಯಾವುದೋ ಕ್ರೈಲಾನು, ಇಲ್ಲಾಂದರೆ ಮ್ಯಾಕ್ ಪ್ರಾಡಕ್ಟ್ ಯಾವುದೊಂದು ಲಿಕ್ವಿಡ್ ಬೇಸು. ಸ್ವಲ್ಪ ಲೈಟ್ ನೀವೇ ನೀವೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ಜಸ್ಟ್ ಇನ್ನೊಂದು ಇಲ್ಲೊಂದು ಡ್ರಾಪ್, ಇಲ್ಲೊಂದು ಡ್ರಾಪ್, ಇಲ್ಲೊಂದು ಡ್ರಾಪ್, ಇಲ್ಲೊಂದು ಡ್ರಾಪ್ ಹಾಕ್ಕೊಂಡು ಸ್ಪಾಂಜ್ ಇಲ್ಲಾಂದ್ರೆ ಬ್ರಷ್ನಲ್ಲಿ ಚೆನ್ನಾಗಿ ಬ್ಲೆಂಡಿಂಗ್ ಮಾಡಬೇಕು. ಇವಾಗ ಮೇಕಪ್ ಮಾಡಿದ್ಮೇಲೆ ಎಷ್ಟು ನಾವು ಬ್ಲೆಂಡಿಂಗ್ ಮಾಡಿದ್ರೆ ಅಷ್ಟು ಗ್ಲೋ ಬರುತ್ತೆ ಫೇಸ್ಗೆ. ಸುಮ್ಮನೆ ಮೇಕಪ್ ಆಗಿಬಿಟ್ಟು ಬ್ರಷ್ ಆಯ್ತಮ್ಮ ನೀವು ಹೋಗಿ ಅಂದರೆ ಅದು ಯಾವ ಮೇಕಪ್ ಇಲ್ಲ. ಕರೆಕ್ಟ್, ಮೇಕಪ್ ಮಾಡಬೇಕಂದ್ರೆ ಬ್ಲೆಂಡಿಂಗ್ ಇರಬೇಕು ಫಸ್ಟು. ಎಷ್ಟು ನಾವು ಚೆನ್ನಾಗಿ ಫೇಸ್ ಮೇಲೆ ಬ್ಲೆಂಡಿಂಗ್ ಮಾಡಿದ್ರೆ ಅಷ್ಟೊಂದು ಒಳಗಡೆಯಿಂದ ಗ್ಲೋ ಬರುತ್ತೆ ನಮ್ಗೆ, ಯಾವ ಫೌಂಡೇಶನ್ ಆಗಲಿ ಹಂಗೆ ಸೇಮ್. ಸೊ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಯಾವಾಗ ನಿಮ್ಮ ಮದುವೆ ಆಗಿತ್ತು ಆಗಿಲ್ಲ ಅಂದರೂ ಕರೀರಿ, ಖಂಡಿತ ಮಾಡಿಕೊಡ್ತೀನಿ. ನೀವು ರೆಡಿ ಇದ್ದೀರಾ ನಂಗೆ ಮೇಕಪ್ ಮಾಡಿ? 100% ರೆಡಿ ಇದ್ದೀನಿ, ಖಂಡಿತವಾಗ್ಲೂ ಹೇಳ್ತೀನಿ ಸರ್. ಮೇಕಪ್ ಮಾಡೋದಿದ್ರೆ ನಿಮ್ಮನ್ನೇ ಕರಿತೀನಿ, ಖಂಡಿತ ನಾನು 100% ಬರ್ತೀನಿ. ಓಕೆ. ಯಹಾನ್ ಜನರಲ್ ನಾಲೆಜ್ ಕಾಮ್ ಆಯೇಗಾ ಕಮ್ ಆಯೇಗಾ. ಡೌನ್ಲೋಡ್ ದ ಕ್ವಿಜ್ ಮಾಸ್ಟರ್ ಆ್ಯಪ್ ನೌ.